ಸಿಡಿ ಕಾಂಡ ಚಾಪ್ಟರ್ ಒನ್ ಚಾಪ್ಟರ್ ಟೂ ಇನ್ನೂ ಕೂಡ ಬಾಕಿ ಇದೆಯಾ ಇನ್ನಷ್ಟು ಪ್ರಭಾವಿ ರಾಜಕಾರಣಿಗಳ ಸಿಡಿ ಸ್ಫೋಟ ಆಗುತ್ತಾ ಬಜೆಟ್ ಅಧಿವೇಶನದಲ್ಲಿ ಆ ಪ್ರಭಾವಿಗಳ ಕಾಮ ಪುರಾಣ ಬಯಲಾಗುತ್ತಾ ರಾಜಕೀಯ ವಲಯದಲ್ಲಿ ತೀವ್ರಗೊಂಡಿದೆ ಗುಸು ಗುಸು ಪಿಸು ಪಿಸು ಹಾಗಿದ್ದಾಗ ಯಾವ ಸಚಿವರ ಈ ಕಾಮಪುರಾಣಗಳು ಆಚೆ ಬರುತ್ತೆ ಯಾವ ಯಾವ ಸಚಿವರ ವಿಚಾರದಲ್ಲಿ ಸಿಡಿ ಇದೆ ಯಾರು ಆಚೆ ತರ್ತಾರೆ ಆಚೆ ತರುವಂತಹ ವಿಚಾರದಲ್ಲಿರುವಂತಹ ಬೆಳವಣಿಗೆ ಈಗ ಸದ್ಯಕ್ಕಂತೂ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ರಾಜಕೀಯ ವಲಯದಲ್ಲಿ ಬಹುದೊಡ್ಡದಾದಂತಹ ಚರ್ಚೆಗಳು ಆಗ್ತಾ ಇದೆ ಕುಸುಗುಸು ಪಿಸುಪಿಸು ನಡೀತಾ ಇದೆ ಸೊ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಲ್ಲ ಹಾಗೆ ಇದು ಹೇಗೆ ಕಳೆದ ಒಂದು ತಿಂಗಳಿನಿಂದಲೂ ಕೂಡ ಗುಸುಗುಸು ಪಿಸುಪಿಸು ಅಂತ ಇತ್ತು ಹಾಗೆ ಈಗ ಮತ್ತೊಂದು ರೀತಿಯಾಗಿ ಚಾಪ್ಟರ್ ಟು ಆರಂಭವಾಗ್ತಾ ಇದೆ ಮುಂದುವರಿಯತ್ತ ಸಿಡಿ ಕಾಂಡದ ಅಧ್ಯಾಯ ಹಾಗಾದ್ರೆ ಆ ಪ್ರಭಾವಿಗಳ ಸಿಡಿ ಸ್ಫೋಟ ಫಿಕ್ಸ್ ಆಗಿದ್ದಾಗ ಮುಂದುವರಿಯುತ್ತ ಸಿಡಿ ಕಾಂಡದ ಅಧ್ಯಾಯ ಗೊತ್ತಿಲ್ಲ ಚಾಪ್ಟರ್ ಒನ್ ಚಾಪ್ಟರ್ ಟೂ ಚಾಪ್ಟರ್ ತ್ರೀ ಅಂತ ಆಚೆನೂ ಬರಬಹುದು ಇದು ಟ್ರೇಲರ್ ಅಂತೆ ಪಿಕ್ಚರ್ ಅಭಿ ಬಾಕಿಯೇ ಅಂತೆ ಟ್ರೇಲರೇ ಹಿಂಗಿರ್ಬೇಕಾದ್ರೆ ಪಿಕ್ಚರ್ ಇನ್ನೇನಿದೆಯೋ ಕತೆ ನಿನ್ನೆ ಅಷ್ಟೇ ಕಾಂಗ್ರೆಸ್ ಟ್ವಿಟರ್ ನಲ್ಲಿ ಸುಳಿವನ್ನ ಕೊಟ್ಟಿತ್ತು ಕಾಂಗ್ರೆಸ್ ಹಾಗಾದ್ರೆ ಆ ಪ್ರಭಾವಿಗಳ ಸಿಡಿ ಸ್ಫೋಟವಾಗುವುದು ಫಿಕ್ಸ್ ಮುಂದುವರಿಯುತ್ತಾ ಸಿಡಿ ಕಾಂಡದ ಅಧ್ಯಾಯ ಇದು ಟ್ರೇಲರ್ ಅಷ್ಟೇ ಪಿಕ್ಚರ್ ಅಭಿ ಹೇ ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಟ್ವಿಟರ್ನಲ್ಲಿ ಸುಳಿವನ್ನ ಬಿಟ್ಟು ಕೊಟ್ಟಿತ್ತು ಹಾಗಾಗಿ ಯಾವೆಲ್ಲ ಪ್ರಭಾವಿಗಳ ಸಿಡಿ ಈಗ ಇದೆ ಕಾಂಗ್ರೆಸ್ ನಿನ್ನೆ ಸುಳಿವನ್ನ ಕೊಟ್ಟಿತ್ತು ಆದ್ರೆ ದಿನೇಶ್ ಕಲ್ಲಹಳ್ಳಿ ಯಾರು ಈ ದೂರನ್ನ ಕೊಟ್ಟಿದ್ರು ರಮೇಶ್ ಜಾರಕಿಹೊಳಿ ಅವರ ವಿಚಾರದಲ್ಲಿ ಅವರು ಮತ್ತೊಂದಿಷ್ಟು ಸುಳಿವನ್ನ ಕೂಡ ಕೊಡ್ತಾ ಇದ್ದಾರೆ ಅದು ತಕ್ಷಣಕ್ಕೆ ನಾನು ಏನು ಹೇಳಲಾರೆ ಕಾನೂನು ತಜ್ಞರ ಜೊತೆಗೆ ಚರ್ಚೆಯನ್ನ ಮಾಡಿ ಮುಂದಿನ ನಿರ್ಧಾರವನ್ನ ಹೇಳ್ತೀನಿ ಅಂತ ದಿನೇಶ್ ಕಲ್ಲಹಳ್ಳಿ ಪಬ್ಲಿಕ್ ಟಿವಿಗೆ ಈ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೊ ಹಾಗಿದ್ದಾಗ ದಿನೇಶ್ ಕಲ್ಲಹಳ್ಳಿ ಅವರ ಬಳಿ ಹತ್ತಿರ ಪ್ರಭಾವಿಗಳ ಸಿಡಿಗಳಿವೆಯಾ ಆ ಸಿಡಿ ಟ್ರೇಲರೇ ಹೇಗಿದ್ದಾಗ ಪಿಕ್ಚರ್ ಇನ್ನು ಹೇಗಿರುತ್ತೋ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೋ ಯಾವ್ಯಾವ ಪ್ರಭಾವಿಗಳಿದ್ದಾರೆ ಒ ನಾಯಕರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ಹಂತದಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ಹೇಳಿಕ್ಕೆ ಸ್ವಲ್ಪ ಸಂಕಷ್ಟ ಆಗ್ತಾ ಇದೆ ಕಾರಣ ಅದನ್ನು ಈ ಹಂತದಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ ನಾನು ನನ್ನ ಕಾನೂನು ತಜ್ಞರ ಜೊತೆ ಸುದೀರ್ಘವಾಗಿ ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ ಕಾನೂನನ್ನ ವ್ಯಾಪ್ತಿಯೊಳಗೆ ಅದನ್ನ ಹೇಗೆ ಅದನ್ನ ದೂರ ದಾಖಲು ಮಾಡಬಹುದು ಅಂತ ಚರ್ಚೆ ಮಾಡ್ತಾ ಇದ್ದೇನೆ ಸರ್ ಮುಂದಿನ ದಿನಗಳಲ್ಲಿ ಅದನ್ನ ನನ್ನ ನಮ್ಮ ವಕೀಲರ ಜೊತೆ ಮಾತನಾಡಿ ಅದು ಮುಂದಿನ ಪ್ರಕರಣಕ್ಕೆ ನಾನು ಅದನ್ನು ಮಾಡ್ತೇನೆ ಸರ್ ಅದನ್ನ ಬೇರೆ ನಾಯಕರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ಹಂತದಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ಹೇಳಲಿಕ್ಕೆ ಸ್ವಲ್ಪ ಸಂಕಷ್ಟ ಆಗ್ತಾ ಇದೆ ಕಾರಣ ಅದನ್ನು ಈ ಹಂತದಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ ನಾನು ನನ್ನ ಕಾನೂನು ತಜ್ಞರ ಜೊತೆ ಸುದೀರ್ಘವಾಗಿ ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ ಕಾನೂನನ್ನು ವ್ಯಾಪ್ತಿಯೊಳಗೆ ಅದನ್ನು ಹೇಗೆ ಅದನ್ನು ದೂರು ದಾಖಲು ಮಾಡ್ಬೋದು ಅಂತ ಚರ್ಚೆ ಮಾಡ್ತಾ ಇದ್ದೇನೆ ಸರ್ ಮುಂದಿನ ದಿನಗಳಲ್ಲಿ ಅದನ್ನು ನನ್ನ ನಮ್ಮ ವಕೀಲರ ಜೊತೆ ಮಾತನಾಡಿ ಅದು ಮುಂದಿನ ಪ್ರಕರಣಕ್ಕೆ ನಾನು ಅದನ್ನು ಮಾಡ್ತೇನೆ ಸರ್ ಅದನ್ನು ಬೇರೆ ನಾಯಕರ ಬಗ್ಗೆ ಸಂಪೂರ್ಣ ಮಾಹಿತಿನ ನಾನು ಈ ಹಂತದಲ್ಲಿ ಮಾಧ್ಯಮದ ಸ್ನೇಹಿತರಿಗೆ ಹೇಳಲಿಕ್ಕೆ ಸ್ವಲ್ಪ ಸಂಕಷ್ಟ ಆಗ್ತಾ ಇದೆ ಕಾರಣ ಅದನ್ನ ಈ ಹಂತದಲ್ಲಿ ಬಿಡುಗಡೆ ಮಾಡೋಕ್ಕಾಗಲ್ಲ ನಾನು ನನ್ನ ಕಾನೂನು ತಜ್ಞರ ಜೊತೆ ಸುದೀರ್ಘವಾಗಿ ಸ್ವಲ್ಪ ಚರ್ಚೆ ಮಾಡಬೇಕಾಗಿದೆ ಕಾನೂನಿನ ವ್ಯಾಪ್ತಿಯೊಳಗೆ ಅದನ್ನ ಹೇಗೆ ಅದನ್ನ ದೂರು ದಾಖಲು ಮಾಡಬಹುದು ಅಂತ ಚರ್ಚೆ ಮಾಡ್ತಾ ಇದ್ದೇನೆ ಸರ್ ಮುಂದಿನ ದಿನಗಳಲ್ಲಿ ಅದನ್ನ ನನ್ನ ನಮ್ಮ ವಕೀಲರ ಜೊತೆ ಮಾತನಾಡಿ ಅದನ್ನ ಮುಂದಿನ ಪ್ರಕರಣಕ್ಕೆ ನಾನು ಅದನ್ನ ಮಾಡ್ತೇನೆ ಸರ್ ಅದನ್ನ ಹೇಳ್ತಾ ಇರುವಂಥ ವಿಚಾರ ಇನ್ನುಳಿದಂಥ ಪ್ರಭಾವಿಗಳ ಡಿಗಳೇನಿದೆ ಅದನ್ನ ಈಗಷ್ಟೇ ಬಿಡುಗಡೆ ಮಾಡಲ್ಲ ನಾನು ಈಗ ಸಂಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಅದನ್ನ ಬಿಡುಗಡೆ ಮಾಡೋಕೆ ಹಾಗಾಗಿ ನಾನು ಕಾನೂನು ತಜ್ಞರ ಜೊತೆಗೆ ಅದನ್ನು ಚರ್ಚೆ ಮಾಡಿ ನನ್ನ ವಕೀಲರೇನಿದ್ರ ಜೊತೆಗೆ ಚರ್ಚೆ ಮಾಡಿ ಅದಾದ ನಂತರ ನಾನು ಅದನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಯೋಚಿಸ್ತೀನಿ ಅಂತ ಹೇಳಿ ಕಾರಣ ಈಗ್ಲೇ ಒಂದು ಪ್ರಶ್ನೆ ಎದ್ದೇಳ್ತಾ ಇರೋದು ಥರ್ಡ್ ಪಾರ್ಟಿ ಹೇಗಿದ್ರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತ ಹೇಳಿ ಹಾಗಾಗಿನೇ ಅವ್ರು ಆ ವಿಚಾರವನ್ನ ಹೇಳ್ತಾರೆ ಓಕೆ ನಮ್ಮ ಜೊತೆಗೆ ಸ್ವತಃ ದಿನೇಶ್ ಕಲ್ಲಹಳ್ಳಿ ಅವರೇ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನಮಸ್ಕಾರ ದಿನೇಶ್ ಕಲ್ಲಹಳ್ಳಿ ಅವರೇ ನಮಸ್ಕಾರ ಸರ್ ನಮಸ್ತೆ ಈಗ ಒಂದೇ ಒಂದು ಟ್ರೇಲರಲ್ಲೇ ಅಲ್ಲೇ ಈಗ ಇಡೀ ರಾಜ್ಯದ ರಾಜಕೀಯ ಅಲ್ಲೋಲ ಕಲ್ಲೋಲ ಆಗೋಗ್ಬಿಡ್ತು ಇನ್ನು ಪಿಕ್ಚರ್ ಬಾಕಿ ಹೇ ಅನ್ನೋದಾದ್ರೆ ಯಾರ್ಯಾರದು ಬಾಕಿ ಇದೆ ಅಂತ ಸಾರ್ ಅದನ್ನ ಈ ಹಂತದಲ್ಲಿ ಬಹಿರಂಗ ಪಡಿಸೋದು ಸ್ವಲ್ಪ ಸಂಕಷ್ಟ ಅಂತಾನೆ ಹೇಳ್ಬೋದು ಸರ್ ಹ್ಮ್ ಅದು ಕೆಲವೊಂದು ಪ್ರಭಾವಿಗಳದು ಗಂಭೀರವಾದಂತಹ ಪ್ರಕರಣಗಳಿದೆ ಅದನ್ನ ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಅದನ್ನ ಬಿಡುಗಡೆ ಮಾಡ್ಬೋದು ಅಥವಾ ಅದು ಹೇಗೆ ಹೋರಾಟ ಮಾಡ್ಬೋದು ಅಥವಾ ಹೇಗೆ ದೂರು ದಾಖಲು ಮಾಡ್ಬೋದು ಅಂತ ನನ್ನ ವಕೀಲರ ಜೊತೆ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಸರ್ ಮುಂದಿನ ದಿನಗಳಲ್ಲಿ ಅದನ್ನ ನಾನು ತಮ್ಮ ಜೊತೆ ಹಂಚ್ಕೊಂತೇನೆ ಸರ್ ದೂರು ದಾಖಲು ಮಾಡಿದಾಗ ಹಾಲಿನ ಮಾಜಿನ ಸರ್ ತಕ್ಷಣದ ಈ ರಾಜ್ಯದ ಪ್ರಭಾವಿಗಳು ಅಂತಾನೇ ಒಂದು ಹೇಳ್ಬೋದು ಸರ್ ಹಾಲಿನೇ ಇದ್ದಾರೆ ಸರ್ ಈಗ ಅವರು ಹಾಲಿನೇ ಇದ್ದಾರೆ ಓಕೆ ಕ್ಯಾಬಿನೆಟಲ್ಲಿ ಇದ್ದಾರಾ ಆ ಸಾರ್ ಈಗ ಅದನ್ನ ನಾನು ಹೇಳಲಿಕ್ಕೆ ಆಗ್ತಾ ಇಲ್ಲ ಅಲ್ಲ ನಾನು ಹೆಸ್ರು ಕೇಳ್ತಾ ಇಲ್ಲ ಒಂದೊಂದು ನಾನು ಹೇಳಬಲ್ಲೆ ಇದ್ದಾರೆ ಸರ್ ಇದ್ದಾರೆ 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 ಯಾಕೆ ಯಾಕೆ ನೀವು ಹಿಂದೇಟ್ ಹಾಕ್ತಾ ಇದ್ದಾರೆ ಇದನ್ನ ಆಚೆ ತರಕೆ ಅಂದ್ರೆ ಒಂದೊಂದೇ ಬರ್ಲಿ ಒಬ್ಬೊಬ್ಬರಿಗೆ ಪಾಠ ಕಲಿಸೋನು ಅಂತಾನ ಸರ್ ಈಗ ಕೆಲವೊಂದು ಬಹಳ ಸೂಕ್ಷ್ಮವಾದ ವಿಚಾರಗಳಾಗಿರೋದ್ರಿಂದ ಕಾನೂನು ತಜ್ಞರ ಸಲಹೆ ಪಡೆದು ಅವರಂತೆ ಅವರ ಸಲಹೆ ಮೇರೆಗೆ ನಾನು ಒಂದು ಮುಂದಿನ ಹೆಜ್ಜೆ ಇಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೀನಿ ಸರ್ ಈ ಕೇಸಲ್ಲಿ ಇವತಿಯ ಕುಟುಂಬದವರು ನಿಮ್ಮ ಹತ್ರ ಬಂದ್ರು ಹೇಳ್ಕೊಂಡ್ರು ನೀವು ಅದನ್ನ ಮುಂದೆ ತಂದು ದೂರನ್ನ ದಾಖಲು ಮಾಡಿದ್ರಿ ಇನ್ನುಳಿದಂಥ ಕೇಸ್ಗಳೇನಿದೆ ನೀವೇನು ಹೇಳ್ತಾ ಇದ್ದೀರಾ ಅದನ್ನ ಕಾನೂನು ತಜ್ಞರ ಜೊತೆಗೆ ಮಾತನಾಡ್ತೀನಿ ಅಂತ ಹೇಳಿ ಅದರಲ್ಲಿ ಸ್ವತಃ ಯುವತಿ ಅಥವಾ ಮಹಿಳೆ ಅವರೇ ಖುದ್ದಾಗಿ ಮುಂದೆ ಬಂದು ನಿಂತ್ಕೊಂಡಿದಾರ ಅಥವಾ ಅದರಲ್ಲೂ ಕೂಡ ಹೀಗೆ ಅವರ ಕುಟುಂಬದವರೇ ಇಲ್ಲ ನಮಗೆ ಬೆದರಿಕೆ ಇದೆ ಅಂತ ಹೇಳ್ಕೊಳಕ್ ಮುಂದೆ ಬಂದಿದ್ದಾರೆ ಸರ್ ಇದು ಬಹಳ ಒಂದು ಗಂಭೀರವಾದ ಪ್ರಕರಣ ಜೊತೆಗೆ ಅತಿ ಸೂಕ್ಷ್ಮವಾದ ಪ್ರಕರಣ ಆಗಿರೋದ್ರಿಂದ ಈ ಮಾಹಿತಿಯನ್ನು ನಾನು ಮಾಧ್ಯಮದ ಮೂಲಕ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸರ್ ನನಗೆ ಯಾಕೆ ಅಂತ ಹೇಳಿದ್ರೆ ಇದು ತಮಗೆ ಗೊತ್ತಿದೆ ಇವೆಲ್ಲ ಸ್ವಲ್ಪ ಸಂಪೂರ್ಣವಾಗಿ ಕಾನೂನಿಗೆ ಕಾನೂನು ಚೌಕಟ್ಟಿನಲ್ಲೇ ಮಾಡ್ಬೇಕಾಗುತ್ತೆ ಹಾಗಾಗಿ ನಾನು ವಕೀಲರ ಜೊತೆ ನಿರ್ಧಾರ ಮಾಡಿ ಚರ್ಚೆ ಮಾಡಿ ಫ್ರೇಮ್ ಕೇಳ್ತಾ ಇದೀನಿ ದಿನೇಶ್ವರೇ ವಿತ್ ಇನ್ ದ ಫ್ರೇಮ್ ಕೇಳ್ತಾ ಇದ್ದೀನಿ ಔಟ್ ಆಫ್ ಬಾಕ್ಸ್ ನಾನು ಇಲ್ಲ ನಾನು ನೇರವಾಗಿ ಕೇಳ್ತಾ ಇರೋದಿಷ್ಟೇ ಯುವತಿನೇ ಬಂದು ನಿಮ್ಮ ಹತ್ರ ನಿಂತ್ಕೊಂಡಿದಾರಾ ಇದನ್ನ ಹೇಳಬೇಕು ಇದನ್ನ ಬಹಿರಂಗ ಪಡಿಸಬೇಕು ಅಂತೇಳಿ ಅಥವಾ ಅವ್ರ ಕುಟುಂಬದವ್ರು ನಿಮ್ಮ ಹತ್ರ ಬಂದಿರೋದ ಉಳಿದಂತ ಕೇಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಹೆಸರು ಹೇಳಿ ಅಂತ ಹೇಳ್ತಾ ಇಲ್ಲ ಆ ಪ್ರಕರಣದಲ್ಲಿ ಸರ್ ಆ ಪ್ರಕರಣದಲ್ಲಿ ನನಗೆ ಬಂದ ಮಾಹಿತಿ ಮೂಲನ ನಂತರ ತಮಗೆ ನಾನು ಹೇಳ್ತೇನೆ ಸರ್ ನಂತರ ಬಂದ ಮಾಹಿತಿ ಮೂಲನ ತಮ್ಗೆ ಚರ್ಚೆ ಹೇಳಿ ನಾನು ಚರ್ಚೆ ಮಾಡ್ತೇನೆ ಸರ್ ತಮ್ಮ ಜೊತೆ ಓಕೆ ಚರ್ಚೆ ಮಾಡಿ ನಾನೇನು ಬೇಡ ಅಂತ ಹೇಳಲ್ಲ ದಿನೇಶ್ ಅವರೇ ನಾನು ಕೇಳ್ತಾ ಇರುವಂಥ ವಿಚಾರ ಅದಲ್ಲ ಅದರಲ್ಲೂ ಕೂಡ ಇದೇ ರೀತಿಯಾಗಿನೇ ಬೆದರಿಕೆಗಳು ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಅದರಲ್ಲೂ ಕೂಡ ಯಾರು ಬಾಧಿತರಾಗಿದ್ದಾರೆ ಆ ಬಾಧಿತರೇ ಬಂದಿದ್ದಾರೆ ಓಕೆ ಯಾರು ನೊಂದಿದ್ದಾರೆ ಯಾರು ಅದರಿಂದ ಬಾಧಿತರಾಗಿದ್ದಾರೆ ಆ ಬಾಧಿತರ ಪರವಾಗಿ ನಾನು ಹೋರಾಟ ಮಾಡಬೇಕಾಗಿದೆ ಹಾಗಾಗಿ ನನಗೆ ನನಗೆ ಯಾವ ಮೂಲದಿಂದ ಬಂದಿದೆ ಅನ್ನುವಂಥದ್ದನ್ನು ಕೂಡ ನಾನು ಮುಂದಿನ ದಿನಗಳಲ್ಲಿ ಅದನ್ನ ಬಹಿರಂಗಪಡಿಸ್ತೀನಿ ಸರ್ ಓಕೆ ನೀವು ಬಹಿರಂಗಪಡಿಸಿ ಓನ್ ಟೈಮ್ ಎಷ್ಟು ನಂಬರ್ಸ್ ಇದೆ ಅಂತಾದರೂ ಹೇಳಬೋದು ನಾನು ಹೇಳ್ತೇನೆ ಸರ್ ತಮಗೆ ಅದನ್ನ ನಾನು ಮಾಧ್ಯಮದ ಮೂಲಕ ಈಗ ಹೇಳಲಿಕ್ಕೆ ಒಂದಂತ ಹೇಳಬಲ್ಲೆ ನಾನು ಹೆಸರು ಹೇಳ್ತಾನೆ ಒಂದರಿಂದ ಒಬ್ಬರಿಂದ 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 ಮೂರು ಜನದ್ದು ಒಬ್ಬರಿಂದ ಮೂರು ಅಂದ್ರೆ ಒಟ್ಟು ಮೂರು ಜನ ಇದ್ದಾರೆ ಇನ್ನು ಒಬ್ಬರಿಂದ ಮೂರು ಹೌದು ಓಕೆ ಆಲ್ರೆಡಿ ನಿಮ್ಮ ಹತ್ರ ಇದೆ ಎಲ್ಲ ಮಾಹಿತಿಗಳು ಕೆಲವೊಂದು ಮಾಹಿತಿನ ನಾನೀಗ ತಮಗೆ ಹೇಳ್ಕೊಳ್ಳಕ್ ಸರ್ ನಂತರ ನಾನು ಹೇಳ್ತೇನೆ ಸರ್ ಈಗ ನಾನು ನಾನು ಒತ್ತಾಯ ಮಾಡಲ್ಲ ಹೇಗೆ ಅದನ್ನ ಕಾನೂನು ಮೂಲಕ ಹೋರಾಟ ಮಾಡಬಹುದು ಅಲ್ಲ ನಾನು ನಿಮ್ಗೆ ಒತ್ತಾಯ ಮಾಡಲ್ಲ ನಾನು ಒತ್ತಾಯ ಮಾಡಲ್ಲ ನಿಮ್ಮ ಕಾನೂನು ತಜ್ಞರು ಏನಿದ್ದಾರೆ ನಿಮ್ಮ ವಕೀಲರು ಏನಿದ್ದಾರೆ ಅವ್ರನ್ನ ಕೇಳ್ಕೊಂಡು ನೀವು ಆಮೇಲೆ ಬಿಡುಗಡೆ ಮಾಡಿ ನಾನು ಅದರಲ್ಲಿ ಇಂಟರ್ಫಿಯರು ಆಗಲ್ಲ ನಾನು ಅದನ್ನ ಒತ್ತಾಯನೂ ಮಾಡಕ್ ಹೋಗಲ್ಲ ನಾನು ಜಸ್ಟ್ ಕೇಳ್ತಾ ಇರೋದು ನಂಬರ್ಸ್ ಇನ್ನೂ ಮೂರು ಜನ ಇದ್ದಾರೆ ಅಂತ ಹೇಳ್ತಾ ಇದಾರೆ ಇದನ್ನ ಬಿಟ್ಟು ಮೂರು ಜನ ಅಲ್ವಾ ಓಕೆ ಫೈನ್ ಸೊ ಈಗ ನಿನ್ನೆ ಇದನ್ನ ಬಿಡುಗಡೆ ಮಾಡಿದ ನಂತರ ನಿಮ್ಮ ಮೇಲೆ ಏನಾದರೂ ಬೆದರಿಕೆಗಳು ಫೋನ್ ಅಥವಾ ಏನಾದರೂ ಸರ್ ನಿನ್ನೆ ನಾನು ದೂರನ್ನ ಕೊಟ್ಟಿದ್ದೇನೆ ದೂರ ಕೊಟ್ಟ ನಂತರ ನನಗೆ ಬೆದರಿಕೆ ತಂತ್ರಗಳನ್ನ ಅನುಸರಿಸ್ತಾ ಇದ್ದಾರೆ ನನಗೆ ಈ ಬೆದರಿಕೆ ತಂತ್ರಗಳನ್ನ ನಾನು ಸಹಿಸ್ಕೊಂತೇನೆ ನನಗೆ ಈ ಬೆದರಿಕೆ ಹೆದರಿಕೆಗಳನ್ನ ಮೆಟ್ಟು ನಿಂತು ಹೋರಾಟ ಮಾಡುವಂತ ಒಂದು ಶಕ್ತಿ ಕೊಟ್ಟಿದ್ದಾನೆ ದೇವ್ರು ನನಗೆ ನಾನು ಈಗಾಗ್ಲೇ ನನಗೆ ಬೆದರಿಕೆ ತಂತ್ರ ಅನುಸರಿಸ್ತಾ ಇರೋದ್ರಿಂದ ನಾನು ಈಗಾಗ್ಲೇ ರಾಮನಗರ ಎಸ್ ಪಿ ಒಂದು ದೂರನ್ನ ಕೊಟ್ಟಿದ್ದೇನೆ ಏನಂತ ಬೆದರಿಕೆ ಬರ್ತಾ ಇದೆ ಸರ್ ಈಗ ಅಪರಿಚಿದ್ರು ಓಡಾಡೋದು ಅಪ್ ನಾವು ಓಡಾಡುವಂತ ಸ್ಥಳದಲ್ಲಿ ಆ ನಿಂತ್ಕೊಳ್ಳೋದು ಇದನ್ನ ಇದ್ದೆಲ್ಲ ಮಾಡ್ತಾ ಇದಾರೆ ಅದು ನೋಡೋಣ ಸರ್ ಈಗ ಅದನ್ನ ದೂರ ಕೊಟ್ಟಿದ್ದೇನೆ ಏನ್ ಕ್ರಮ ತಗೊತಾರೆ ಅಂತ ಓಕೆ ನೀವು ನಿಮಗೊಂದಿಷ್ಟು ಭದ್ರತೆಯನ್ನ ಕೊಡಬೇಕು ಅಂತ ಕೇಳ್ತಾ ಖಂಡಿತವಾಗೂ ಸರ್ಕಾರಕ್ಕೆ ನನ್ನಂತ ಹೋರಾಟಗಾರನಿಗೆ ಕಾನೂನು ಬದ್ಧವಾಗಿ ಹೋರಾಟ ನಡೆಸುವಂತವರಿಗೆ ಸರ್ಕಾರ ರಕ್ಷಣೆ ಕೊಡ್ಬೇಕು ಸರ್ ನಾನು ಈ ಸಂದರ್ಭದಲ್ಲಿ ಸರ್ಕಾರನ ಒತ್ತಾಯ ಮಾಡ್ತೇನೆ ಸರ್ ಹ್ಮ್ ಓಕೆ ಸೊ ಒಂದೇ ನಿಮಿಷ ದಿನೇಶ್ ಕಲ್ಲಳ್ಳಿ ಈ ಮುಖ್ಯವಾಗಿ ನಿಮ್ಮತ್ರ ಹತ್ರ ಒಂದಿಷ್ಟು ಕೇಳಬೇಕಾಗಿದೆ ನಾನು ದಯವಿಟ್ಟು ನನ್ನ ಜೊತೆಗೆ ಹಾಗೆ ಸಂಪರ್ಕದಲ್ಲಿ